ಡೆಬ್ಯೂ ಸಿನಿಮಾ ಆಗಿರೋದ್ರಿಂದ ಕಮರ್ ಎಕ್ಸೈಟ್ಮೆಂಟ್ ಇಂದಲೇ ಮಾತಿಗಿಳಿದ್ರು. ಪ್ರೇಕ್ಷಕರಿಗೆ ಕೊಡೋ ಕಿಕ್ ಯಾವ ರೀತಿ ಇರಲಿದೆ ಅನ್ನೋದನ್ನ ವಿವರಿಸಿದ್ರು. ಸೊ ಜರ್ನಿ ಏನಂದರೆ ಅದು ಆ್ಯಕ್ಚುಲ್ ನಾನು ಒಂದು 3-4 ವರ್ಷದಿಂದಲೇ ನಾನು ಲಾಂಚ್ ಆಗಬೇಕಿತ್ತು. ಸೊ ಅದಕ್ಕೆ ನಾನು ಟೈಮ್ ತೊಗೊಂಡಿದ್ದೆ. ಅದು ಆ್ಯಕ್ಚುಲಿ ನಾನು ಮಾಡ್ತಿರೋ ಪಿಕ್ಚರ್ ಬಂದು ನಮ್ಮ ಡ್ಯಾಡ್ ಮಮ್ಗೋಸ್ಕರ, ಅವ್ರ ಆಸೆ ಇತ್ತು ಆನ್ ಸ್ಕ್ರೀನ್ ನೋಡಬೇಕಂತ. ಸೊ ಇವಾಗ ಏನು ಕಿಕ್ ಅಂತ ನಾವು ಅನೌನ್ಸ್ ಮಾಡಿ ಇವಾಗ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದ್ದೀವಿ. ಸೊ ಅದಕ್ಕಿಂತ ಇನ್ನೂ ಲ್ಯಾವಿಶ್ ಆಗಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನಾನು ಎಲ್ಲರೂ ಹೇಳ್ದಂಗೆ ನಾನು ಹೇಳಿದ್ರೆ ಅದು ಕಾಮನ್ ಆಗಿಬಿಡೋದು, ಸ್ಪೆಷಲ್ ಪ್ರಿಪ್ರೇಷನ್ ಸಿನಿಮಾಕ್ಕೆ ಏನು ಬೇಕು ಅದನ್ನ ನಾನು ಕೊಡ್ತಾಯಿದ್ದೀನಿ. ಸೊ ಬೇರೆಯವ್ರಂಗೆ ಅದು ಮಾಡ್ತಾಯಿದ್ದೀನೋ ಎಕ್ಸ್ಪೆರಿಮೆಂಟ್ ಇದ್ದ ಎಕ್ಸ್ಪೆರಿಮೆಂಟ್ ಏನೂ ಇಲ್ಲ. ಆ ಪಾತ್ರಕ್ಕೆ ಏನು ಬೇಕು, ಪಿಕ್ಚರ್ಗೆ ಏನು ಬೇಕು ಅದನ್ನು ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಈ ಕ್ಯಾರೆಕ್ಟರ್ ಬಂದು ಒಂದು ಲವರ್ ಬಾಯ್ ಆ್ಯಂಡ್ ಅದನ್ನೊಂದು ಚಾಲೆಂಜಿಂಗ್ ಆಗಿ ಬೇರೆದಿದೆ, 2 ಶೇಡ್ಸ್ ಬರ್ತಿದ್ರಲ್ಲಿ ಪಿಕ್ಚರಲ್ಲಿ. ಆದ್ರೆ ಕಿಕ್ನಲ್ಲಿ ಗ್ಲಾಮರ್ ನಶಿಯನ್ನ ಏರಿಸೋ ನಾಯಕಿಯ ತಲಾಶ್ ನಡೀತಿದೆಯಂತೆ. ಸದ್ಯದಲ್ಲೇ ಹೀರೋಯಿನ್ ಫೈನಲೈಸ್ ಆಗಲಿದ್ದು ಆದಷ್ಟು ಬೇಗ ಚಿತ್ರಕ್ಕೆ ಕಿಕ್ ಸ್ಟಾರ್ಟ್ ಕೊಡಲಿದ್ದಾರೆ. ಇನ್ನು ಪ್ರೀತಿಯನ್ನ ಪ್ರೀತಿಯಿಂದ ಗೆಲ್ಲಬೇಕು ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಆಗಿದೆ. ಕಮರ್ ನಿರ್ಮಾಣದಲ್ಲಿಯೇ ಈ ಸಿನಿಮಾ ಮೂಡಿ ಬರಲಿದ್ದು ಆದಷ್ಟು ಬೇಗ ಸಿನಿ ಪ್ರಿಯರಿಗೆ ಕಿಕ್ ಕೊಡೋಕೆ ತೆರೆ ಮೇಲೆ ಬರ್ತಾರಂತೆ. ಮಂಗಳಾ, ಫಿಲಂ ಬ್ಯೂರೋ, ಕಸ್ತೂರಿ ನ್ಯೂಸ್.